ಮತ್ತೆ ನಾನು ಹರೀಶ್ ನಾಗರಾಜು ಯಾರಿಗೂ ಬೇಡವಾದ್ರ ಮೈಸೂರಿನ ಡಿಸಿ ಸಿಂಧೂರಿ ಅಂದ್ರೆ ರಾಜಕಾರಣಿಗಳಿಗೆ ಸಿಟ್ ಯಾಕೆ ಶಿಲ್ಪಾ ರಾಜನಾಮೆಯ ಅಸಲಿ ಕಾರಣ ಏನು ಈ ಹೊತ್ತಿನ ಸ್ಪೆಷಲ್ ಐಎಎಸ್ ವರ್ಸಸ್ ಐಎಎಸ್ ಐಎಎಸ್ ಆಫೀಸರ್ ಇಂದ ಮಗದೊಬ್ಬ ಐಎಎಸ್ ಆಫೀಸರ್ ರಾಜೀನಾಮೆ ಕೊಟ್ಟರು ಎಲ್ಲಾ ಕಡೆ ಸ್ಟೇಟಸ್ ನಲ್ಲಿ ಅವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮೈಸೂರಿನಲ್ಲಿ ಡಿಸಿ ವರ್ಸಸ್ ಪಾಲಿಕೆ ಆಯುಕ್ತೆ ಅವರಿಬ್ಬರ ನಡುವಿನ ಫೈಟ್ ರೋಹಿಣಿ ಸಿಂಧೂರಿ ಮೈಸೂರಿನ ಜಿಲ್ಲಾಧಿಕಾರಿ ಡಿಸಿ ಮತ್ತು ಪಾಲಿಕೆ ಆಯುಕ್ತೆ ಐಎಎಸ್ ಆಫೀಸರ್ ಶಿಲ್ಪಾ ನಾಗ್ ಆಕ್ರೋಶ ಸಿಟ್ಟು ಐಎಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಶಿಲ್ಪಾ ನಾಗ್ ಬ್ರೇಕಿಂಗ್ ನ್ಯೂಸ್ रोहिणी सिंधूरी विरुद्ध शिल्पा नाग सिट्टु आक्रोश व्यक्तपड़ी इदीग राजीनामे कोट्टिद्दारे शिल्पा नाग राजीनामेगे हलवु कारणगळु इब्बरु ऐएएस गळ जगळक्के कारणवे बेरे न्यूस 18 कन्नडदल्लि इनसाइड स्टोरी रिवील ब्रेकिंग न्यूस याक सिट्टु ओंदष्टु माहितियन्नु निम्म गमनक्के कोड्ता इद्दीवि सीएसआर फंड वाट्सप ग्रूप निंद रिमूव आयितु सीएसआर फंड इंद तरिसिद औषधि पालिकेयिंद डीसी कचेरी शिफ्ट आयतु 15 दिन नित्य मीटिंग नडसी सुम्मने कूरिस्तिद्रंते डीसी चिक्क चिक्क विषयगळिगू कूड नोटिस कोड्ता इद्दरंते डीसी विरुद्ध शिल्पा नाग कीरुकुळद आरोपवन्नु माडिद्दारे इन्नु सिंधूरियर मेले सिट्टु याके रोहिणी जागक्के बर्तिद्र शिल्पा नाग अन्नो प्रश्ने कूड ओडाडुत्तिदे ಆಡಳಿತ ವರ್ಗದಲ್ಲಿ ಮೈಸೂರು ಡಿಸಿ ಆಗೋದಕ್ಕೆ ಶಿಲ್ಪಾ ಅವರಿಗಿಂತ ಆಫರ್ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಐಎಎಸ್ ಪ್ರೊಬೇಷನರಿ ಅವಧಿ ಮುಗಿಸಿದ್ದಾರೆ ಶಿಲ್ಪಾ ಅವರು ಶಿಲ್ಪಾಗೆ ಪ್ರಮೋಷನ್ ಜೊತೆ ಡಿಸಿ ಆಗಲು ಅರ್ಹತೆ ಇದೆ ಅನ್ನೋದು ಮಾತು ಕೂಡ ಇದೆ ಶಿಲ್ಪಾ ಡಿಸಿ ಆಗಿ ಪ್ರಮೋಷನ್ ಆಗುವ ಸಾಧ್ಯತೆ ಇತ್ತಂತೆ ಶಿಲ್ಪಾ ಅವರಿಗೆ ಕೆಲ ಬಿಜೆಪಿ ನಾಯಕರ ಸಪೋರ್ಟ್ ಕೂಡ ಇತ್ತು ಅನ್ನುವ ಮಾತುಗಳು ಇದೆ ಅಧಿಕಾರಿಗಳಿಗೂ ರಾಜಕಾರಣಿಗಳು ಡೋಂಟ್ ಕೇರ್ ಆಫ್ ಕೋರ್ಸ್ ರೋಹಿಣಿ ಸಿಂಧೂರಿ ಪ್ರತಿಯೊಂದು ಕೂಡ ದಾಖಲೆ ಶಾಸಕ ಸಾರಾ ಮಹೇಶ್ ಆರೋಪಕ್ಕೆ ದಾಖಲೆ ಸಮೇತ ಅವರು ಕೂಡ ತಿರುಗೇಟು ಕೊಟ್ಟರು ಯಾರಿಗೂ ತಲೆ ಕೆಡಿಸಿಕೊಳ್ಳುವಂಥ ಅಧಿಕಾರಿ ಅಲ್ಲ ಪ್ರತಿಯೊಂದಕ್ಕೂ ದಾಖಲೆ ಸಮೇತ ಸ್ಪಷ್ಟನೆ ಕೊಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಸಾರಾ ಮಹೇಶ್ ಕೂಡ ಇದುವರೆಗೆ ಹಲವಾರು ಆರೋಪಗಳನ್ನು ಮಾಡಿದ್ರು ಡಿ ಸಿ ಸ್ವಿಮ್ಮಿಂಗ್ ಪೂಲು ಬೇರೆ ಬೇರೆ ಜಿಮ್ಮು ಅಂತೆಲ್ಲ ಸೊ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಸಮೇತ ಅವರು ಕೂಡ ತಿರುಗೇಟು ಕೊಡ್ತಿದ್ದಾರೆ ಆಂಧ್ರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನುವ ಆರೋಪಕ್ಕೆ ಉತ್ತರ ಕೂಡ ಇದೆ ಶಾಸಕ ಎಚ್ ಪಿ ಮಂಜುನಾಥ್ ಆರೋಪಕ್ಕೂ ಕೂಡ ಪತ್ರದ ಮೂಲಕ ಉತ್ತರ ಕೊಟ್ಟರು ಸಂಸದ ಪ್ರತಾಪ್ ಸಿಂಹ ಕೇಳಿದ್ದ ಕೊರೋನಾ ಲೆಕ್ಕಕ್ಕೂ ದಾಖಲೆ ಸಮೇತ ಉತ್ತರ ಕೊಟ್ಟರು ಚಾಮರಾಜನಗರ ಆಕ್ಸಿಜನ್ ಸಿಗದೆ ಸಾವು ಅನ್ನುವ ಆರೋಪದ ಕೇಸ್ನಲ್ಲೂ ಕೂಡ ಸರ್ಕಾರಕ್ಕೆ ಲಿಖಿತ ಉತ್ತರವನ್ನು ಕೊಟ್ಟರು ಪಾಲಿಕೆ ಆಯುಕ್ತೆ ಶಿಲ್ಪಾನಾಗ ಆರೋಪಕ್ಕೂ ಸ್ಪಷ್ಟನೆ ನೀಡಿ ಉತ್ತರ ಕೊಟ್ಟಿದ್ದಾರೆ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೀನಿ ಅಂತ ದಾಖಲೆಯನ್ನು ಬಿಡುಗಡೆ ಮಾಡಿದರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳ ನಾಯಕರಿಗೂ ರೋಹಿಣಿ ಟಾರ್ಗೆಟ್ ಆಗಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳಿಗೂ ಕೂಡ ರೋಹಿಣಿಯ ಟಾರ್ಗೆಟ್ ಅನ್ನೋ ಮಾತುಗಳಿದೆ ಮೈಸೂರು ಜಿಲ್ಲೆಯಲ್ಲಿ ಜಗ್ಗದೆ ನಿಂತಿರುವ ರೋಹಿಣಿ ಸಿಂಧೂರಿ ಶಿಲ್ಪನಾಗ್ ಪ್ರಕರಣದಲ್ಲೂ ಕೂಡ ತಪ್ಪು ಮಾಡಿಲ್ಲ ಅಂತಿದ್ದಾರೆ ರೋಹಿಣಿ ಸಿಂಧೂರಿ ಮೇಡಂ ಇದು ಇವರಿಬ್ಬರ ನಡುವಿನ ವಾರ್ ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಾಯಿತು ಐಎಎಸ್ ಹುದ್ದೆಗೆ ಜೊತೆಗೆ ಆಫ್ಕೋರ್ಸ್ ಅವರು ಪಾಲಿಕೆ ಆಯುಕ್ತೆಯೂ ಹೌದು ಅದನ್ನಿನ್ನೂ ಸರ್ಕಾರ ಪರಿಗಣಿಸಿಲ್ಲ ಮನವೊಲಿಸುವಂಥ ಕೆಲಸ ನಡೀತಾ ಇದೆ ಆದರೆ ಅವರಿಬ್ಬರ ನಡುವೆ ಆ ಶೀತಲ ಸಮರ ಇದೀಗ ಹೊರಗೆ ಬಂತು ಐಎಎಸ್ ಹುದ್ದೆ ಇವರು ಐಎಎಸ್ ಆಫೀಸರು ಅವರು ಐಎಎಸ್ ಆಫೀಸರು ಸೊ ಹಾಗಾಗಿ ಅವರಿಬ್ಬರ ನಡುವಿನ ಒಂದು ರೀತಿ ತಗಾಫಾರಿದು ಲೆಟ್ ಸಿ ಅವರ ಮನವೊಲಿಸುವ ಪ್ರಯತ್ನ ನಡೆದು ಮುಂದುವರಿತಾರ ಬಟ್ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಅವರು ಹೇಳುವಂಥ ಆರೋಪಗಳು ಆದರೆ ಅದನ್ನು ನಾನು ಕಾನೂನಿನ ಅಡಿಯಲ್ಲಿ ಪರ್ಫೆಕ್ಟಾಗಿ ನನ್ನ ರೂಟಲ್ಲಿ ನಡೀತಾ ಇದ್ದೀನಿ ಎಲ್ಲದಕ್ಕೂ ದಾಖಲೆ ಇದೆ ಯಾವುದಕ್ಕೂ ಕೂಡ ಜಗ್ಗದೆ ನಾನು ರಿಟರ್ನ್ ಆನ್ಸರ್ ಉತ್ತರವನ್ನು ಬರೆದು ಅದಕ್ಕೆ ಸ್ಪಷ್ಟನೆಯನ್ನು ದಾಖಲೆ ಸಮೇತ ಕೊಡ್ತಿದ್ದೀನಿ ಅನ್ನೋದು ರೋಹಿಣಿ ಸಿಂಧೂರಿ ಅವರ ಸ್ಟ್ಯಾಂಡ್ ಮೈಸೂರು ಡಿಸಿ ರೋಹಿಣಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮೈಸೂರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ನಿನ್ನೆ ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ ಶಿಲ್ಪಾ ನಾಗ್ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ ಯಾರಿಗೂ ಈ ಪರಿಸ್ಥಿತಿ ಬರಬಾರದು ಒಬ್ಬರ ಮೇಲೆ ಹಠಕ್ಕೋಸ್ಕರ
ಅವರು ಎಲ್ಲರನ್ನೂ ದೂರ ಮಾಡ್ಕೊಂಡು ಅವರ ಅಹಂಕಾರದಿಂದ ಬೇರೆಯವರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಒಂದು ರೆಡ್ ಮ್ಯಾಪ್ ತೋರಿಸುವಂತಹ ಒಂದು ವ್ಯವಸ್ಥೆ ಒಂದು ಇದು ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ನಾನು ಮಾಡಿರುವಂತಹ ಕೆಲಸಕ್ಕೆಲ್ಲ ಒಂದು ಎಳನೀರು ಬಿಟ್ಟಂಗಾಗಿದೆ. ಕಾನ್ಸ್ಟೆಂಟ್ ಆಗಿ ಎಲ್ಲ ಸೀನಿಯರ್ ಆಫೀಸರ್ ಗೆ ಫೋನ್ ಮಾಡಿ ಪಾಲಿಕೆ ವತಿಯಲ್ಲಿ ಏನೋ ಕೆಲಸ ಆಗ್ತಾ ಇಲ್ಲ ದಯವಿಟ್ಟು ನಾವು ಬಂದು ನೋಡಿ ಅಂತ ಡೈಲಿ ನನಗೆ ಕಾಲ್ ಮಾಡಿಸ್ತಾ ಇದ್ದಾರೆ. ತುಂಬಾ ಒಂದು ಮನಸ್ಸಿಗೆ ನೋವಾಗಿದೆ. ಯಾವುದೇ ಒಂದು ಜಿಲ್ಲೆಗೆ ಯಾವುದೇ ಒಂದು ಅವರಿಗೆ ಏನೇ ಒಂದು ವೈಯಕ್ತಿಕ ದ್ವೇಷ ಇದ್ರೂ ಕೂಡ ನನ್ನ ವಿರುದ್ಧ ತೀರಿಸಿಕೊಳ್ಳಿ. ಅದನ್ನು ನಮ್ಮ ಮೈಸೂರು ಸಿಟಿ ಮತ್ತೆ ಮೈಸೂರು ಜನತೆ ವಿರುದ್ಧ ತೀರಿಸಿಕೊಳ್ಳೋದು ಬೇಡ. ಅನ್ನೆಸೆಸರಿ ಆಗಿ ಟಾರ್ಗೆಟ್ ಮಾಡುವಂತದ್ದು. ಯಾವುದೇ ಒಬ್ಬ ವ್ಯಕ್ತಿ ಇಷ್ಟು ದುರಹಂಕಾರ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡಬಾರದು. ಇಷ್ಟು ವರ್ಷ ನಾನು ಮಾಡಿರುವಂತ ಕೆಲಸಕ್ಕೆಲ್ಲ ಒಂದು ಎಳನೀರು ಬಿಟ್ಟಂಗಾಗಿದೆ. ನನಗೆ ಏನೋ ಒಂದು ಉಸಿರುಗಟ್ಟ ವಾತಾವರಣದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಏನೇ ದ್ವೇಷ ಇದ್ರು ಪರ್ಸನಲಿ ನನ್ನ ವಿರುದ್ಧ ಇರಲಿ. ನಾನು ಇವತ್ತು ರಿಸೈನ್ ಮಾಡ್ತಾ ಇದ್ದೇನೆ. ನಾನು ಬರೀ ಮೈಸೂರು ಕಮಿಷನರ್ ಆಗಿ ಆಗ್ಲ ನನ್ನ ಐಎಎಸ್ ಒಂದು ಹುದ್ದೆಗೆ ರಿಸೈನ್ ಮಾಡ್ತಾ ಇದ್ದೇನೆ. ಯಾರಿಗೆ ಏನು ಸಂತೋಷ ಇದ್ರಿಂದ ಆಗುತ್ತೆ ಆಗ್ಲಿ, ಅವ್ರಿಗೆ ಒಬ್ಬರ ಒಂದು ದುರಹಂಕಾರದಿಂದ ನಮ್ಮ ಇಡೀ ಸಿಟಿ ಬಲಿಯಾಗಬಾರ್ದು. ಕಾನ್ಸ್ಟೆಂಟ್ ಆಗಿ ಸಿಟಿನಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡುವಂತದ್ನ ಒಂದು ಜಿಲ್ಲಾಧಿಕಾರಿ ಮಾಡ್ತಾರೆ ಅಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಂದು ಚೀಪ್ಮೆಂಟ್ ಆಗಿರ್ಲಿ, ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಇರುವಂತದ್ದು ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮೈಸೂರು ಬಿಟ್ಟು ಹೊರಗಿ ಮೈಸೂರು ಜಿಲ್ಲೆಗೆ ಮೈಸೂರು ನಗರಕ್ಕೆ ಇಷ್ಟು ಒಂದು ಅವಮಾನ ಅಪಪ್ರಚಾರ ಮಾಡಿಕೊಂಡು ನೀವಿರುವಂತದ್ದು ಸರಿಯಲ್ಲ. ನೀವು ಹೋಗ್ತಾ ಇಲ್ಲ ಅಂದ್ರೆ ನಾನೇ ಹೋಗ್ತೇನೆ. ದಯವಿಟ್ಟು ಅಟ್ಲೀಸ್ಟ್ ಮೈಸೂರು ನಗರ ಮೈಸೂರು ಜಿಲ್ಲೆ ಏನಾದ್ರೂ ಸರಿಯಾಗಿ ಚೀಪ್ ಮೆಂಟಾಲಿಟಿ, ಇನ್ನೂ ಹಲವಾರು ಆರೋಪಗಳನ್ನು ಆಯುಕ್ತೆ ಮಾಡಿದರು. ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಆರೋಪಕ್ಕೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಶಿಲ್ಪಾ ನಾಗ್ ಹೇಳ್ತಿರೋದು ಮಾನಸಿಕ ಕಿರುಕುಳ ಎಂಬ ಆರೋಪ ಶುದ್ಧ ಸುಳ್ಳು. ಶಿಲ್ಪಾ ನಾಗ್ ಕೋವಿಡ್ ಸಭೆಗೆ ಗೈರಾಗ್ತಿದ್ರು, ಕೊರೋನಾ ಕೇಸ್ ಬಗ್ಗೆ ತಪ್ಪು ಮಾಹಿತಿ ನೀಡ್ತಾ ಇದ್ರು. ಮೈಸೂರಿನಲ್ಲಿ ಕೇರ್ ಸೆಂಟರ್ ತೆರೆಯಲೇ ಇಲ್ಲ, CSR ನಿಧಿ ಸಂಗ್ರಹದಲ್ಲಿ ಅವ್ಯವಹಾರ ಆಗಿದೆ ವಿವರ ಕೇಳಿದ್ದೆ, ಹೀಗಾಗಿ ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಶಿಲ್ಪಾ ನಾಗ್ ಪರ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಮೈಸೂರಿನ ಜನ ಶಿಲ್ಪಾ ಪರ ಬರೆದುಕೊಳ್ತಿದ್ದಾರೆ, ರಾಜೀನಾಮೆ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮಾಜಿ ಸಚಿವ ಹಾಗೂ ಶಾಸಕ SA ರಾಮದಾಸ್ ಕೂಡ ಶಿಲ್ಪಾ ಅವರ ರಾಜೀನಾಮೆ ಅಂಗೀಕಾರ ಮಾಡಬಾರದು ಅಂತ ಟ್ವೀಟ್ ಮಾಡಿದ್ದಾರೆ. ಪಾಲಿಕೆ ಸದಸ್ಯರು ಕೂಡ ತುರ್ತು ಸಭೆ ನಡೆಸಿ ಪಾಲಿಕೆಯ 65 ಸದಸ್ಯರು ಶಿಲ್ಪಾ ನಾಗ್ ಜೊತೆಗೆ ಇರ್ತೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಇವತ್ತಿನಿಂದ ಪೌರಕಾರ್ಮಿಕರು ಕೂಡ ಕೆಲಸ ಮಾಡದೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಕೋವಿಡ್ ಡ್ಯೂಟಿಗೆ ಹಾಕಿರೋ ಪಾಲಿಕೆ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಿಲ್ಲ. ಇವತ್ತು ಪಾಲಿಕೆ ಟಾಸ್ಕ್ ಫೋರ್ಸ್ ಕಮಿಟಿಯು ಕೂಡ ಇವತ್ತು ಕೆಲಸ ಮಾಡದೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ST ಸೋಮಶೇಖರ್ ಪರಿಸ್ಥಿತಿಯನ್ನು ತಣ್ಣಗಾಗಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಶಿಲ್ಪಾ ನಾಗ್ ರಾಜೀನಾಮೆ ಅಂಗೀಕಾರ ಮಾಡೋದಿಲ್ಲ, CM ಜೊತೆ ಮಾತಾಡಿ ಶಿಲ್ಪಾ ನಾಗ್ ಮನವೊಲಿಸಲಾಗುತ್ತೆ ಅಂತ ಅವರು ಕೂಡ ಹೇಳಿಕೆ ಕೊಡ್ತಿದ್ದಾರೆ. ತುಂಬ ಜನ ಅವರ ವಾಟ್ಸಪ್ಗಳಲ್ಲಿ, ಅವರ ಸಾಮಾಜಿಕ ಜಾಲತಾಣದ ಸ್ಟೇಟಸ್ಗಳಲ್ಲಿ, ಮೈಸೂರು ಅಂತಲ್ಲ ತುಂಬ ಕಡೆ ಅವ್ರ ಜೊತೆ ಲಿಂಕ್ ಇರೋರು ಮತ್ತು ಅದನ್ನು ಗಮನಿಸ್ತಿರೋರೆಲ್ಲ ನಿನ್ನೆಯಿಂದ ಅವರ ಸ್ಟೇಟಸ್ಗಳಲ್ಲೆಲ್ಲ We Are With You ಬಲಗಡೆ ತೋರಿಸ್ತಿದ್ದೀವಲ್ಲ, ಅದೆಲ್ಲವೂ ಕೂಡ ಅವ್ರ ಕ್ಯಾಂಪೇನ್ ಸ್ಟೇಟಸ್ಗಳಲ್ಲಿ ಎಲ್ಲ ಕಡೆ ಹಾಕ್ಕೊಂಡಿದ್ದಾರೆ. ಮೇಡಮ್ ಶಿಲ್ಪಾ ನಾಗ್ We Are With You ಸ್ಟ್ಯಾಂಡ್ ವಿತ್ ಅವರ್ ಕಮಿಷನರ್ ಅಂತ ಇಡೀ ಮೈಸೂರಿಗೆ ಮೈಸೂರೇ ಈ ಥರ ಕ್ಯಾಂಪೇನ್, ಸ್ಟೇಟಸ್ ಕ್ಯಾಂಪೇನ್ ಎಲ್ಲರೂ ಕೂಡ ಅವರಿಗೆ ಅವರ ಪರ ಬೆಂಬಲ ವ್ಯಕ್ತಪಡಿಸ್ತಿರೋದನ್ನು ಗಮನಿಸಬಹುದು. ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರು ಮಾಹಿತಿ ಕೊಟ್ಟಿದ್ದರು, ಯಾವುದೇ ದುಡುಕದ್ದು ಅವಶ್ಯಕತೆ ಇಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕ್ಕಂಥದ್ದು ಹೇಳಿದ್ದೆ. ಇವತ್ತು ಮೈಸೂರು ನಗರದಲ್ಲಿ ಇಂಥ ಅಧಿಕಾರಿಯವರು ಬೇಕು, ಇಡೀ ನಗರಕ್ಕೆ ಇಲ್ಲ ನಮ್ಮ ದೇಶಕ್ಕೆ ಇಂಥ ಅಧಿಕಾರಿಯವರು ಬೇಕು. 65 ಜನ ಇಲ್ಲ ನಮ್ಮ ಮೈಸೂರು ನಗರದ ಜನರ ಎಲ್ಲ ಇವ್ರ ಜೊತೆ ಇದ್ದೀವಿ. ಇವರು ರಿಸೈನ್ ಮಾಡೋದು ವ್ಯವಸ್ಥೆ ಇಲ್ಲ, ಆ ಥರ ಆದರೆ ನಾವೆಲ್ಲ ಇವ್ರ ಜೊತೆ ಇದ್ದೀವಿ. ಏನು ಪ್ರತಿಭಟನೆ ಮಾಡಬೇಕು ಜೊತೆ ಇಟ್ಕೊಂಡು ನಾವು ಮಾಡ್ತೀವಿ. ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರು ಮಾಹಿತಿ ಕೊಟ್ಟಿದ್ರು, ಯಾವುದೇ ದುಡುಕದ್ದು ಅವಶ್ಯಕತೆ ಇಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸಾಲ್ವ್ ಮಾಡ್ತಕ್ಕಂಥ ಅದು ಮಾಡಿದ ಈಗ ಮುಖ್ಯಮಂತ್ರಿಗಳ ಗಮನ ತಂದಿದ್ದೆ. ಶಿಲ್ಪಾ ಅವರ ರಾಜೀನಾಮೆ ಬೆನ್ನಲ್ಲೇ DC ರೋಹಿಣಿ ಅವರಿಗೆ ಸಂಕಷ್ಟ ಶುರುವಾಗಿದೆ. ಮತ್ತು ಸದ್ದು ಮಾಡ್ತಾ ಇದೆ ಸ್ವಿಮ್ಮಿಂಗ್ ಪೂಲ್ ವಿವಾದ. ಮೈಸೂರಿನ DC ರೋಹಿಣಿ ವಿರುದ್ಧ ತನಿಖೆಗೆ ಆದೇಶ. ಬ್ರೇಕಿಂಗ್ ನ್ಯೂಸ್. ಸಾರಾ ಮಹೇಶ್ ಅವರು ಕೂಡ ಪ್ರಶ್ನೆ ಮಾಡಿದ್ರು, ಯಾವ ಅಧಿಕಾರಿಗಳಿದ್ದಾರೆ ಇವ್ರಿಗೆ ಹೆಂಗಿದು ಅಂತ. ಸ್ವಿಮ್ಮಿಂಗ್ ಪೂಲ್ ಜಿಮ್ ಕುರಿತಂತೆ ತನಿಖೆಗೆ ಆದೇಶ ಮಾಡಲಾಗಿದೆ.
ಏಳು ದಿನಗಳಲ್ಲಿ ತನಿಖೆ ಮಾಡಿ ವರದಿ ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಆದೇಶವನ್ನು ಹೊರಡಿಸಿದ್ದಾರೆ. ಮೈಸೂರಿನ ಡಿಸಿ ನಿವಾಸ ಪಾರಂಪರಿಕ ಕಟ್ಟಡ, ಅದು ಯಾವುದೇ ಹೊಸ ಕಾಮಗಾರಿ ಮಾಡುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾರೆ ಕಂದಾಯ ಇಲಾಖೆಯವರು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಅಫ್ಕೋರ್ಸ್ ಅದು ಪಾರಂಪರಿಕ ಕಟ್ಟಡ, ಅನುಮಾನನೇ ಇಲ್ಲ. ಮೈಸೂರು ಡಿಸಿಯ ನಿವಾಸ ಮೈಸೂರಿನಲ್ಲಿ. ಈಗಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಇನ್ನಿತರ ಒಂದಷ್ಟು ಕಾಮಗಾರಿ ನಡೀತಾ ಇದೆ. ಮೈಸೂರಿನ ಆ ಭಾಗದ ಶಾಸಕರು ಕೂಡ ಆರೋಪ ಮಾಡಿದರು, ಜಿಮ್ ಇದೆ, ಯಾವುದೇ ಅಧಿಕಾರಿ ಯಾವುದೇ ಜನಪ್ರತಿನಿಧಿ ಇಲ್ಲದೇ ಇರೋದು, ಇವ್ರಿಗೆ ಯಾಕೆ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದರು. ಈಗ ಅದಕ್ಕೆ ತನಿಖೆಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ. ಏಳು ದಿನಗಳ ಗಡುವು ತನಿಖೆ ರಿಪೋರ್ಟ್ ಅವ್ರ ಕೈ ಸೇರುತ್ತೆ. ಯಾವುದೇ ಕಾರಣಕ್ಕೂ ಆಯುಕ್ತರ ರಾಜೀನಾಮೆಯನ್ನು ಕೊಡಬಾರದು. ಶಿಲ್ಪಾ ನಾಗ್ಗೆ ಮೈಸೂರಿನ 65 ಪಾಲಿಕೆ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. 11 ಗಂಟೆಗೆ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆಗೆ ಎಲ್ಲ ಸದಸ್ಯರು ಸಿದ್ಧತೆ ಮಾಡ್ಕೋತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇಬ್ಬರು ಐಎಎಸ್ ಅಧಿಕಾರಿಗಳ ಕಿತ್ತಾಟವನ್ನು ಬಿಡಿಸೋದಕ್ಕೆ ಮೈಸೂರಿಗೆ ಪ್ರಮುಖರು ಭೇಟಿ ಕೊಡ್ತಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಇಸ್ ದ ರೈಟ್ ಮ್ಯಾನ್. ಮಧ್ಯಪ್ರವೇಶ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಡಿಸಿ ಕಚೇರಿ, ಪಾಲಿಕೆ ಕಚೇರಿಗೆ ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಸಿ ಎಸ್ ರವಿಕುಮಾರ್ ಅವರು ಭೇಟಿ ಕೊಡ್ತಾರೆ ಅನ್ನೋ ಮಾತಿದೆ. ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಕೂಡ ಮೈಸೂರಿಗೆ ಬರ್ತಾರೆ. ಮಾತುಕತೆ ಮೂಲಕ ಸಮಸ್ಯೆಯನ್ನು ಇತ್ಯರ್ಥಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ದಟ್ಟವಾಗಿದೆಯಂತೆ. ಇದೆಲ್ಲವೂ ನಡೆದರೆ, ಅವರಿಬ್ಬರ ಮನವೊಲಿಸುವ ಪ್ರಯತ್ನ ನಡೆದರೆ, ಎಸ್ಪೆಷಲಿ ಶಿಲ್ಪಾ ನಾಗವ್ರದ್ದು ರಾಜೀನಾಮೆಯನ್ನು ಹಿಂಪಡೆದರೆ, ಅದಕ್ಕೆ ಅವ್ರು ಹಿಂಪಡೆಯೋದಕ್ಕೆ ಅವರೇನಾದರೂ ಷರತ್ತುಗಳಿದ್ದರೆ, ಲೆಟ್ ಸಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕು. ಮೀನ್ ವೈಲ್ ಇನ್ನೊಂದು ಕಡೆ ತನಿಖೆ ಕೂಡ ನಡೀತಾ ಇದೆ. ಡಿ ಸಿ ವಿರುದ್ಧ ಬಗೆಹರಿತಾ ಇವರಿಬ್ಬರು ಹೆಣ್ಮಕ್ಕಳ ಅಂದರೆ ಐ ಎ ಎಸ್ ಆಫೀಸರ್ಗಳ ಫೈಟ್ ಕಾದು ನೋಡಬೇಕು. ಮಗದೊಂದು ಬ್ರೇಕಿಂಗ್ ನ್ಯೂಸ್ ಮುಂದುವರೆದ ಭಾಗ. ರಾಜೀನಾಮೆಗೂ ಮುಂಚೆ ಶಿಲ್ಪಾ ನಾಗ್ ವಿವರಣೆ ಕೊಟ್ಟಿದ್ದಾರೆ. ತಮ್ಮ ಕಾರ್ಯಕ್ಷಮತೆಯ ವಿವರಣೆಯನ್ನು ಕೊಟ್ಟರು ಶಿಲ್ಪಾ ನಾಗ್. ಹೆಂಗೆ ಡಿ ಸಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೋ, ಸಮರ್ಥನೆ ಮಾಡಿಕೊಂಡಿದ್ದಾರೋ, ಅದಕ್ಕೆ ಮುಂಚೆ ಶಿಲ್ಪಾ ನಾಗ್ ತಮ್ಮ ಕಾರ್ಯಕ್ಷಮತೆಯ ಬಗ್ಗೆ ವಿವರಣೆ ಕೊಟ್ಟರು. ಕೊರೋನಾ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳನ್ನು ವರದಿ ಹೇಳಿದ್ರು. 18 ಪುಟಗಳ ಪ್ರಕಟಣೆಯನ್ನು ಹೊರಡಿಸಿದ್ರು ಶಿಲ್ಪಾ ನಾಗ್. ಬ್ರೇಕಿಂಗ್ ನ್ಯೂಸ್. ಮೈಸೂರಲ್ಲಿ ಕೊರೋನಾ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇದೆ. ಅತಿ ಹೆಚ್ಚು ಪಾಸಿಟಿವಿಟಿ ಕೂಡ ದಾಖಲಾಗಿದೆ. ಡಿ ಸಿ ಅವರು ಹೇಳ್ತಿರೋದು ಶಿಲ್ಪಾ ನಾಗ್ ಏನು ಕ್ರಮ ತೆಗೆದುಕೊಂಡಿಲ್ಲ, ಮೀಟಿಂಗ್ ಬಂದಿಲ್ಲ, ಅದೆಲ್ಲ ಹೇಳಿದ್ರು. ಈಗ ಇವರು 18 ಪುಟಗಳ ತಾವೇನು ಮಾಡಿದ್ರಿ, ತಮ್ಮ ಕಾರ್ಯಕ್ಷಮತೆ ಏನು, ಹಿಂಗೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಅಂತ ಅವರು ಕೂಡ ಹೊರಡಿಸಿದ್ರು. ಕೊರೋನಾ ನಿಯಂತ್ರಣಕ್ಕೋಸ್ಕರ ಕೋವಿಡ್ ಮಿತ್ರ ಸ್ಥಾಪನೆ ಆಯಿತು. ಸಿ ಸ್ಥಾಪನೆ ಮಾಡಿದ್ರು, ವಿವಿಧ ಸಮಿತಿಗಳ ರಚನೆ ಮಾಡಿದ್ರು ಅನ್ನೋ ಉಲ್ಲೇಖ ಇದೆ. ಪಾಲಿಕೆಗಳ ದಾನಿಗಳು ನೀಡಿದಂಥ ಉಪಕರಣಗಳ ಮಾಹಿತಿ ಕೊಟ್ಟರು. ದಾನಿಗಳು ಕೊಟ್ಟ ಉಪಕರಣಗಳ ಹಂಚಿಕೆ ಕುರಿತು ಉಲ್ಲೇಖ ಮಾಡಿದ್ರು. ಯಾವ ಆಸ್ಪತ್ರೆಗಳಿಗೆ ನೀಡಲಾಗಿದೆ ಅನ್ನೋದ್ರು ಕೂಡ ಮೆನ್ಷನ್ ಮಾಡಿದ್ರು. ಕೊನೆಯ ಸಾಲಿನಲ್ಲಿ ಲೆಕ್ಕಪತ್ರವನ್ನು ಕೂಡ ಮಂಡಿಸಿದ್ರು ಶಿಲ್ಪಾ ನಾಗ್. ಇದುವರೆಗೆ 1,87,00,000 ಬಳಸಿರೋದಾಗಿ ಉಲ್ಲೇಖ ಕೂಡ ಮಾಡಿದ್ದಾರೆ. ರಾಜೀನಾಮೆಗೆ ಮುಂಚೆ ಪ್ರಕಟಣೆಯನ್ನು ಹೊರಡಿಸಿದ್ರು ಶಿಲ್ಪಾ ನಾಗ್. ಮತ್ತಷ್ಟು ಮಾಹಿತಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ನನ್ನ ಸಹೋದ್ಯೋಗಿ ಮೈಸೂರಿಂದ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಪುಟ್ಟಪ್ಪ. ಇಬ್ಬರು ಉನ್ನತ ಹುದ್ದೆಯ ಅಧಿಕಾರಿಗಳ ಕಿತ್ತಾಟ ನಡೀತಾ ಇದೆ. ಇಬ್ಬರೂ ಕೂಡ ಅವರವರ ಮೂಗಿನ ನೇರಕ್ಕೆ ಅವರು ಸರಿ ಮತ್ತು ಅವರು ಏನೇನು ಮಾಡಿದ್ದಾರೆ ಅದನ್ನು ಸ್ಪಷ್ಟನೆ ಕೊಡ್ತಿದ್ದಾರೆ. ಈ ಅಳೆದು ತೂಗಿ ಇದಕ್ಕೊಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅಷ್ಟೇ. ಇವತ್ತೇನೆಲ್ಲ ಬೆಳವಣಿಗೆ ಆಗುತ್ತೆ, ಮನವೊಲಿಸುವಂಥ ಪ್ರಯತ್ನ ಎಲ್ಲಿ ತನಕ ಬಂದಿದೆ, ತಡರಾತ್ರಿಯಿಂದ ಇಲ್ಲಿ ತನಕ ಏನೇನು ಡೆವಲಪ್ಮೆಂಟ್ ಆಯಿತು. ಖಂಡಿತವಾಗಿಯೂ ಹರೀಶ್, ಸಾಮಾನ್ಯವಾಗಿ ನಾವೆಲ್ಲ ಸುದ್ದಿವಾಹಿನಿಗಳಲ್ಲಿ ಬಿಗ್ ಪೊಲಿಟಿಕಲ್ ಡೇ ಅಂತ ಏನು ಕರಿತೀವಿ ಅದು ಇವತ್ತು ಮೈಸೂರಿಗೆ ಬಿಗ್ ಅಡ್ಮಿನಿಸ್ಟ್ರೇಟಿವ್ ಡೇ ಅಂತ ಕರ್ಕೋಬೋದು. ಯಾಕಂದರೆ ಆಡಳಿತಾತ್ಮಕ ವಿಚಾರದಲ್ಲಿ ಮೈಸೂರಿಗೆ ಇವತ್ತು ಅತಿದೊಡ್ಡ ದಿನ. ಯಾಕಂದರೆ ಪಾಲಿಕೆ ವಸಸ್ ಜಿಲ್ಲಾಡಳಿತ ಅನ್ನೋ ಒಂದು ರೀತಿಯ ಬಿಂಬಿತವಾದಂಥ ವಾತಾವರಣ ಮೈಸೂರಿನಲ್ಲಿ ನಿರ್ಮಾಣವಾಗಿದ್ದು, ನಿನ್ನೆ ರಾಜೀನಾಮೆ ನೀಡಿದಂಥ ಪಾಲಿಕೆ ಆಯುಕ್ತ ಶಿಲ್ಪಾ ನಾಗ್ ಅವರ ಪರವಾಗಿ ಇಡೀ ಮೈಸೂರು ನಿಂತಿದೆ ಅಂತ ಸಾಮಾಜಿಕ ಜಾಲತಾಣಕ್ಕೆ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ರೋಹಿಣಿ ಸುಂದರಿ ಅವರು ದಾಖಲೆ ಸಮೇತ ನಾನು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ ಮತ್ತು ನನ್ನ ಮೇಲೆ ಬಂದಿರುವಂತಹ ಆರೋಪಗಳು ನಿರಾಧಾರ ಅಂತ ಸಾಬೀತು ಮಾಡೋದಕ್ಕೂ ಸಹ ಸಜ್ಜಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿಗೆ ಇವತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಭೇಟಿ ನೀಡುವಂತಹ ಸಾಧ್ಯತೆಯನ್ನು ಈಗಾಗಲೇ ನಿರೀಕ್ಷೆ ಮಾಡಲಾಗಿದೆ. ಜೊತೆಗೆ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ. ಅವರ ಟಿ ಪಿ ಯು ಸಹ ಬಂದಿದ್ದು 10 ಗಂಟೆಗೆ ಅವರು ಮೈಸೂರಿಗೆ ಭೇಟಿಯನ್ನು ಕೊಡ್ತಾರೆ. ಇವೆಲ್ಲದರ ಮಧ್ಯೆ ಮೈಸೂರಿನಲ್ಲಿ ಈಗಾಗಿರುವಂತಹ ಬೆಳವಣಿಗೆಗೆ ಕಾರಣ ಏನು ಅಂತ ಹುಡುಕೋದಾದ್ರೆ ಸಾಕಷ್ಟು ಹಲವು ತಾಂತ್ರಿಕ ಕಾರಣಗಳು
ಸಿಗುತ್ತೆ ಮತ್ತು ವೈಯಕ್ತಿಕವಾದಂತ ಕಾರಣಗಳು ಸಿಗುತ್ತೆ ವೈಯಕ್ತಿಕ ಕಾರಣವನ್ನ ಮೊದಲು ಹೇಳ್ತೀನಿ ಹರೀಶ್ ಶಿಲ್ಪಾ ನಾಗ್ ಅವರು ಸಹ ಪ್ರೊಫೆಸರ್ ಹುದ್ದೆಯನ್ನ ಮುಗಿಸಿ ಇದೀಗ ಐಎಎಸ್ ಡಿಸಿ ಆಗುವಂತ ಒಂದು ಅರ್ಹತೆಯನ್ನು ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಮೈಸೂರಿಗೆ ಡಿಸಿ ಮಾಡಬೇಕು ಅಂತ ಕೆಲವು ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡಿದ್ರು ಆ ಒತ್ತಾಯದ ಹಿನ್ನೆಲೆಯಲ್ಲಿ ಈ ವಿಚಾರ ಜಿಲ್ಲಾಧಿಕಾರಿ ಅವರಿಗೆ ತಿಳಿದು ಅವರು ಶಿಲ್ಪಾ ನಾಗ್ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಒಂದು ಹಂತದ ಒಂದು ವರ್ಗದ ಚರ್ಚೆ ಆಗಿದೆ ಅದನ್ನ ಹೊರತುಪಡಿಸಿದ್ರೆ ನಾನು ತುಂಬಾ ಚೆನ್ನಾಗಿ ಪಾಲಿಕೆಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದೆ ಅದನ್ನ ಸಹಿಸಲಾಗದಂತ ಡಿಸಿ ಅವರು ನನ್ನನ್ನ ಟಾರ್ಗೆಟ್ ಮಾಡಿದ್ರು ಅಂತ ಸ್ವತಃ ಶಿಲ್ಪಾ ನಾಗ್ ಅವರು ಹೇಳಿದ್ದಾರೆ ಆದರೆ ಮೈಸೂರು ನಗರ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅದನ್ನ ನಾನು ತಿಳಿಸಿದ್ದೆ ತಪ್ಪಾಯಿತು ಹಾಗಾಗಿ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ರೋಹಿಣಿ ಸುಧೀರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಅದೇನೇ ಇದ್ರೂ ಸಹ ಇವತ್ತು ಆಡಳಿತಾತ್ಮಕವಾಗಿ ಮೈಸೂರಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಮೈಸೂರು ಮಹಾನಗರ ಪಾಲಿಕೆಯ ಟಾಸ್ಕ್ ಫೋರ್ಸ್ ಅವರು ಯಾರೂ ಸಹ ಇವತ್ತು ಕೆಲಸವನ್ನ ಮಾಡ್ತಾ ಇಲ್ಲ ಪ್ರಮುಖವಾಗಿ ಪೌರ ಕಾರ್ಮಿಕರು ತಮ್ಮ ಕೆಲಸವನ್ನ ನಿಲ್ಲಿಸಿ ಶಿಲ್ಪಾ ನಾಗ್ ಅವರ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು 65 ಜನ ಪಾಲಿಕೆ ಸದಸ್ಯರು ಸಹ ತಮ್ಮ ಪ್ರತಿಭಟನಾ ರೂಪದಲ್ಲಿ ಶಿಲ್ಪಾ ನಾಗ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ರೋಹಿಣಿ ಸುಂದರಿ ಅವರಿಗೂ ಅದೇ ರೀತಿ ಸಾಮಾಜಿಕ ತಾಣದಲ್ಲಿ ಬೆಂಬಲ ಇದ್ರೂ ಸಹ ಅಧಿಕೃತವಾಗಿ ಯಾರೂ ಸಹ ಮುಂದೆ ಬಂದು ರೋಹಿಣಿ ಸುಂದರಿ ಅವರ ಪರವಾಗಿ ನಿಂತು ಮಾತನಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲಿ ನಿರ್ಮಾಣವಾಗಿಲ್ಲ ಹಿಂದೆ ರೋಹಿಣಿ ಸುಂದರಿ ಅವರ ಪರವಾಗಿ ಸಾರಾ ಮಹೇಶ್ ಎಚ್ ಪಿ ಮಂಜುನಾಥ್ ಪ್ರತಾಪ್ ಸಿಂಹ ಎಸ್ ಟಿ ಸೋಮಶೇಖರ್ ಎಲ್ಲರೂ ಸಹ ವಾದ ವಿವಾದವನ್ನು ಮಾಡಿ ಆರೋಪಗಳನ್ನು ಮಾಡಿದ್ರು ಇದೀಗ ಸ್ವತಃ ಅದೇ ಜಿಲ್ಲೆಯಲ್ಲಿ ಇದ್ದಂತ ಒಬ್ಬ ಪಾಲಿಕೆ ಆಯುಕ್ತರು ಅವರ ಆಡಳಿತವನ್ನು ವಿರೋಧಿಸಿ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿದೆ ಅನ್ನೋದಾದ್ರೆ ರೋಹಿಣಿ ಸುಂದರಿ ಅವರ ಆಡಳಿತ ಮತ್ತು ಅವರ ನಡೆ ಹೇಗಿದೆ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕವಾಗಿರುತ್ತೆ ಇಬ್ರು ಕೂಡ ಮತ್ತೊಬ್ಬರು ಮಾಡಿರುವ ಆರೋಪಕ್ಕೆ ದಾಖಲೆ ಸಮೇತ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಉತ್ತರಗಳನ್ನು ಕೊಡ್ತಿದ್ದಾರೆ ನಾವು ಎಷ್ಟು ಕರೆಕ್ಟ್ ಆಗಿದ್ದೀವಿ ನಮ್ಮ ಕಾರ್ಯಕ್ಷಮತೆ ಹೇಗಿದೆ ಅಂತ ಸೊ ಇಬ್ರು ಕೂಡ ಸರಿ ಅಂತ ಅವ್ರವ್ರ ಮಟ್ಟಕ್ಕೆ ಅವ್ರು ವಾದ ಮಾಡ್ಕೊಂಡ್ರು ಈಗ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಾಗಲಿ ಅಥವಾ ಆ ಭಾಗದ ಉಸ್ತುವಾರಿ ಸಚಿವರಾಗಿರಲಿ ಅವರೆಲ್ಲ ಏನು ಇನಿಷಿಯೇಟ್ ಮಾಡ್ತಿದ್ದಾರೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಖಂಡಿತವಾಗಿ ಹರೀಶ್ ಅದನ್ನ ಹೇಳ್ತಾ ಇದ್ದೆ ಉಸ್ತುವಾರಿ ಸಚಿವರು ಇವತ್ತು ಮೈಸೂರಿಗೆ ಬಂದು ಇಬ್ಬರ ಜೊತೆಯಲ್ಲೂ ಮಾತನಾಡ್ತೀನಿ ಸದ್ಯಕ್ಕೆ ಶಿಲ್ಪಾ ನಾಗ್ ಅವರ ರಾಜೀನಾಮೆಯನ್ನ ನಾವು ಅಂಗೀಕರಿಸಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಯಲ್ಲಿ ಸಿ ಎಸ್ ಅವರು ಸಹ ಇವತ್ತು ಕೋವಿಡ್ ಮೀಟಿಂಗ್ ಆಲ್ರೆಡಿ ಫಿಕ್ಸ್ ಆಗಿತ್ತು ಇದು ಉದ್ದೇಶಿತ ಪ್ರವಾಸ ಅಲ್ಲ ನಿನ್ನೆ ಆದಂತಹ ಬೆಳವಣಿಗೆಗೆ ಈ ಒಂದು ಪ್ರವಾಸವನ್ನು ಕೈಗೊಂಡಿಲ್ಲ ಅದಕ್ಕೂ ಮುಂಚೆ ಈ ಒಂದು ಪ್ರವಾಸ ನಿಗದಿಯಾಗಿತ್ತು ಆದರೆ ಆ ಒಂದು ಕಾರ್ಯಕ್ರಮವನ್ನು ಸೈಡ್ಗೆ ಇಟ್ಟು ಇವತ್ತು ಶಿಲ್ಪಾ ನಾಗ್ ಅವರು ಹಾಗೂ ಜಿಲ್ಲಾಧಿಕಾರಿಗಳನ್ನ ಸಿ ಎಸ್ ಅವರು ಭೇಟಿ ಮಾಡಿ ಅವರಿಬ್ಬರಿಂದ ಮಾಹಿತಿಯನ್ನು ಪಡ್ಕೊಂಡು ಸಮಸ್ಯೆಯನ್ನು ಇತ್ಯರ್ಥ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಲಭ್ಯವಾಗ್ತದೆ ಇದೀಗ ಶಿಲ್ಪಾ ನಾಗ್ ಅವರ ಪರವಾಗಿ ಪ್ರತಿಭಟನೆಗಳಾಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ರಾಜೀನಾಮೆಯನ್ನು ಅಂಗೀಕರಿಸಿಬಿಟ್ರೆ ಸರ್ಕಾರಕ್ಕೂ ಮುಜುಗರ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಪ್ರಕರಣವನ್ನು ಸಾಕಷ್ಟು ಐಡಿಯಾಲಜಿಕಲ್ ಆಗಿ ಟೆಕ್ನಿಕಲ್ ಆಗಿ ಬಗೆಹರಿಸಬೇಕು ಯಾಕಂದ್ರೆ ಒಬ್ಬ ಅಧಿಕಾರಿಯ ವಿರುದ್ಧ ಇನ್ನೊಬ್ಬ ಅಧಿಕಾರಿ ಆರೋಪ ಮಾಡಿ ರಾಜೀನಾಮೆಯನ್ನು ಕೊಟ್ಟರೆ ಅದನ್ನು ಅಂಗೀಕರಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಆ ರೀತಿ ಯಾರ್ಯಾರೋ ಎಲ್ಲರ ಮೇಲೂ ಅಧಿಕಾರಿಗಳ ಮೇಲೆ ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲರೂ ಸಹ ಒಬ್ಬ ವರ್ಗಾವಣೆ ಅಥವಾ ಅವರನ್ನು ಪನಿಷ್ ಮಾಡಬೇಕಾಗುತ್ತೆ ಮತ್ತು ರಾಜೀನಾಮೆಗಳನ್ನು ಅಂಗೀಕರಿಸಬೇಕಾಗುತ್ತೆ ಹಾಗಾಗಿ ಶಿಲ್ಪಾ ನಾಗ್ ಅವರು ನಿನ್ನೆ ಮಾಡಿದಂಥ ಕ್ರಿಯೆ ಇದೆಯಲ್ಲ ಅದನ್ನು ಕಾನೂನಾತ್ಮಕವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಭಾವನಾತ್ಮಕವಾಗಿ ಅವರು ಕಣ್ಣೀರಿಟ್ಟು ನಾನು ಪಾಲಿಕೆಯಿಂದ ಹೊರ ನಡೀತಾ ಇದ್ದೀನಿ ಅಂತ ಹೇಳಿರೋದ್ರಿಂದ ಅವರಿಗೆ ಸಮಸ್ಯೆ ಏನಾಗಿದೆ ಮತ್ತು ಅವರ ಒಳಜಗಳ ಏನು ಯಾವ ಕಾರಣಕ್ಕೆ ಅವರಿಬ್ಬರ ನಡುವೆ ವಾಕ್ಸಮರ ಅಥವಾ ದ್ವೇಷ ಉಂಟಾಯಿತು ಅನ್ನೋದನ್ನು ತನಿಖೆಯ ರೂಪದಲ್ಲಿ ಅಥವಾ ಮಾಹಿತಿಯ ರೂಪದಲ್ಲಿ ಪಡ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ಸಿ ಎಸ್ ಅವರು ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾಗಿದೆ ಸದ್ಯಕ್ಕೆ ಇವತ್ತು 10 ಗಂಟೆ ನಂತರ ಮೈಸೂರಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆಯುವಂತಹ ಎಲ್ಲ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ಪ್ರೊಟೆಸ್ಟ್ ಅಂದ್ರೆ ಹೇಗೆ ಮಾಡ್ತಾರೆ ಬಿಕಾಸ್ ಪಾಲಿಕೆಯ ಸದಸ್ಯರುಗಳಿದ್ದಾರೆ ಪೌರ ಕಾರ್ಮಿಕರಿದ್ದಾರೆ ಇವತ್ತು ಎಲ್ಲೆಲ್ಲಿ ಕೋವಿಡ್ ಡ್ಯೂಟಿಗೆ ಹಾಕಿದ್ರು ಇಂಥ ಪ್ಯಾಂಡಮಿಕ್ ಸಿಚುವೇಶನ್ ಅವರೆಲ್ಲ ಕೂಡ ಕೆಲಸ ಬಿಟ್ಟು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಇವತ್ತು ಹಾಗಿದ್ರೆ ಹರೀಶ್ ಯಾರೂ ಸಹ ಗ್ಯಾದರಿಂಗ್ ಆಗಿ ಕೂಗಾಟ ಅಥವಾ ಆ ರೀತಿಯಾದಂಥ ಪ್ರೊಟೆಸ್ಟ್ಗಳಿಗೆ ಅವಕಾಶ ಇರಬಾರದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ 65 ಜನ ಕಾರ್ಪೊರೇಟರ್ಗಳಲ್ಲಿ ಕೆಲವೇ ಕೆಲವು ಮುಖ್ಯ ಕಾರ್ಪೊರೇಟರ್ಗಳು ಮತ್ತು ಟಾಸ್ಕ್ ಫೋರ್ಸ್ನಲ್ಲಿರುವಂಥ ಸಮಿತಿಯ ಸದಸ್ಯರುಗಳು ಅಧ್ಯಕ್ಷರುಗಳು ಮಾತ್ರ ಒಂದು ಕಡೆ ನಿಂತುಕೊಂಡು ಸಾಮಾಜಿಕ ಅಂತರದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಪೌರ ಕಾರ್ಮಿಕರು ತಮ್ಮ ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಬೇಕು ಹಾಗೂ ಪಾಲಿಕೆಯಿಂದ ನಿಯೋಜಿಸಿರುವಂಥ ಕೋವಿಡ್ಗೆ ಅಧಿಕಾರಿಗಳೆಲ್ಲರೂ ಸಹ ಅಧಿಕಾರಿ ಏನು ತಮ್ಮ ಕರ್ತವ್ಯಕ್ಕೆ ಹಾಜರಾಗದೆ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಕೋವಿಡ್ ಇರೋದ್ರಿಂದ ನಾವೇ ಅಧಿಕಾರಿಗಳಾಗಿ ನಾವೇ ಆಡಳಿತಾತ್ಮಕ ವಿಚಾರದಲ್ಲಿ ನಿಂತ್ಕೊಂಡು ಜನರಿಗೆ ಮಾದರಿ ಆಗಬೇಕು ನಾವು ಎಲ್ಲೂ ಸಹ ನಿಂತ್ಕೊಂಡು ಕೂಗಾಟ ಮಾಡಿ ಪ್ರತಿಭಟನೆ ಮಾಡೋದು ಬೇಡ ನಮ್ಮ ಕೆಲಸಗಳಿಗೆ ಗೈರಾಗಿ ಕರ್ತವ್ಯಕ್ಕೆ ಗೈರಾಗಿ ನಾವು ಪ್ರತಿಭಟನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಬೆಳವಣಿಗೆಗಳಿಗೂ ಸಹ ಇನ್ನು 2 ಗಂಟೆ ನಂತರ ಆಗುವಂತ ನಿರೀಕ್ಷೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಥ್ಯಾಂಕ್ ಯು ಪುಟ್ಟಪ್ಪ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ
ಎಸ್ ಒಂದು ಬರುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ उत्तर सिगो लक्षण कानस्ता इदे नम्म राज्यदल्लि SSLC PUC परीक्षेगळु नडेयुत्व अथवा इल्वा SSLC PU परीक्षेगळ भविष्य इवत्ते निर्धार आगुव साध्यते इदे बिकॉज़ बेळगे 10 गंटेगे प्राथमिक मत्तु प्रौढ शिक्षण सचिव सुरेश कुमार सुद्दिगोष्ठी करेदिद्दारे ब्रेकिंग न्यूज SSLC मत्तु PU परीक्षेगळ बग्गे निर्धारवन्न घोषणे माड्तारे इवत्तु ಕೇಂದ್ರದಂತೆ ರಾಜ್ಯಗಳಲ್ಲಿ ಈಗಾಗಲೇ ಸಿಬಿಎಸ್ಇ ಐಸಿಎಸ್ಇ ಕೇಂದ್ರದಿಂದ ರದ್ದು ಅಂತ ಡಿಸಿಷನ್ ತೆಗೆದುಕೊಂಡಾಯಿತು ಇನ್ನು ರಾಜ್ಯಗಳಲ್ಲಿ ಹಲವಾರು ರಾಜ್ಯಗಳು ಈಗಾಗಲೇ ರದ್ದು ಮಾಡಿದ್ದಾರೆ ಅದು ಬಿಟ್ಟರೆ ಕರ್ನಾಟಕ ಇನ್ನೂ ಕೂಡ ನಿಲುವು ತೆಗೆದುಕೊಂಡಿಲ್ಲ ಇವತ್ತು 10 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಪಿಯು ಪರೀಕ್ಷೆ ರದ್ದಾಗೋದು ಪಕ್ಕಾ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಪರೀಕ್ಷೆಗಳ ಕುರಿತು ಶಿಕ್ಷಣ ಸಚಿವರಿಂದ ಇವತ್ತು ಸ್ಪಷ್ಟ ಉತ್ತರ ರಾಜ್ಯದ ಜನತೆಗೆ ಸಿಗುತ್ತೆ ಪರೀಕ್ಷೆ ರದ್ದು ಬಗ್ಗೆ ಸಚಿವರಿಂದಲೇ ಅಧಿಕೃತ ಘೋಷಣೆ ಆಗುವ ಸಾಧ್ಯತೆ ಇದೆ ಪರೀಕ್ಷೆ ರದ್ದಾದ ಮೇಲೆ ಫಲಿತಾಂಶ ಕುರಿತು ವಿವರಣೆ ಕೂಡ ಕೊಡ್ತಾರೆ ಹೇಗೆ ಅವರಿಗೆ ಪರ್ಸೆಂಟೇಜ್ ಏನೇನಾಗುತ್ತೆ ಅಂತ ಖಾಸಗಿ ಶಿಕ್ಷಕರ ಪರಿಹಾರ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೂಡ ಕೊಡೋರಿದ್ದಾರೆ ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಕಾಯ್ತಾ ಇದೆ ಮಕ್ಕಳು ಪೋಷಕರೆಲ್ಲರೂ ಕೂಡ ಕಾಯ್ತಿದ್ದಾರೆ ತೊಳಲಾಟದಲ್ಲಿ ಈಗಲೂ ಇದ್ದಾರೆ ಇವತ್ತು 10 ಗಂಟೆ ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶ ಏನು ಗುಡ್ ಮಾರ್ನಿಂಗ್ ಹರೀಶ್ ಇವತ್ತು ಪ್ರೆಸ್ ಮೀಟ್ 10 ಗಂಟೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕರೆದಿದ್ದಾರೆ ಇದರ ಪ್ರಮುಖ ಉದ್ದೇಶ SSLC ಮತ್ತು PUC ಪರೀಕ್ಷೆಗಳ ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ ಆದರೆ ನಮಗೆ ಇರೋ ಮಾಹಿತಿ SSLC ಮತ್ತು PUC ಪರೀಕ್ಷೆಗಳನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ CBSE ಮತ್ತು ICSE 12ನೇ ತರಗತಿ ಪರೀಕ್ಷೆಗಳನ್ನ ರದ್ದು ಮಾಡಿತ್ತು ಅದೇ ರೀತಿಯಾಗಿ ರಾಜ್ಯ ಸರ್ಕಾರವೂ ಕೂಡ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋದು ಬಹುತೇಕ ಖಚಿತವಾಗಿದೆ ಇನ್ನು ಅಧಿಕೃತ ಘೋಷಣೆ ಒಂದೇ ಅಷ್ಟೇ ಬಾಕಿ ಇರೋದು ಈ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸಂತಸನ ವ್ಯಕ್ತಪಡಿಸಿದೆ ಯಾಕಂದ್ರೆ ಕರೋನಾ ಸಂಕಷ್ಟ ಕಾಲದಲ್ಲಿ 12ನೇ ತರಗತಿಯ ಕ್ಲಾಸಸ್ ಗಳನ್ನು CBSE ಮತ್ತು ICSE ಪರೀಕ್ಷೆಗಳನ್ನು ರದ್ದು ಮಾಡಿರೋದು ಒಳ್ಳೆಯದು ಅಂತಾನೆ ಹೇಳಿದೆ ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಅನಿವಾರ್ಯವಾಗಿ SSLC ಮತ್ತು PUC ಪರೀಕ್ಷೆಗಳ ರದ್ದು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದೆ ಆದರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಗೆ ಮೊದಲಿಂದಲೂ ಕೂಡ ಪರೀಕ್ಷೆಗಳನ್ನು ಮಾಡಬೇಕು ಅಂತಾನೆ ಹೇಳ್ತಾ ಇದ್ರು ಪರೀಕ್ಷೆಗಳು ಅನಿವಾರ್ಯ ಅಂತೇಳಿ ಕಳೆದ ವಾರ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಸಭೆ ಸಚಿವರ ಸಭೆ ಏನಿತ್ತು ಆ ಸಚಿವರ ಸಭೆಯಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು SSLC ಮತ್ತು PUC ಪರೀಕ್ಷೆಗಳು ನಡಿಬೇಕು ಕಳೆದ ವರ್ಷನೂ ಕೂಡ ನಾವು ಕರೋನಾ ಸಂಕಷ್ಟ ಕಾಲದಲ್ಲೂ ಕೂಡ ಎಕ್ಸಾಮ್ ಅನ್ನ ನಡೆಸಿದ್ದೇವೆ ಅದನ್ನು ನಿಭಾಯಿಸಿ ಗೆಲುವು ಸಾಧಿಸಿದ್ದೇವೆ ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಪರೀಕ್ಷೆ ಮಾಡುವಂತಹ ಸಾಧ್ಯತೆಯನ್ನೇ ಹೆಚ್ಚಾಗಿ ಕಂಡುಬರ್ತಾ ಇತ್ತು ಆದರೆ ಸದ್ಯ ಕರೋನಾದ ಸ್ಥಿತಿ ಇನ್ನೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ ಮೂರನೇ ಅಲೆಯ ಕೂಡ ಗುಮ್ಮ ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವರು ಈಗ ಅನಿವಾರ್ಯವಾಗಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಯಾಕಂದ್ರೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದಿಲ್ಲ SSLC PUC ಪರೀಕ್ಷೆಗಳು ರದ್ದಾಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ 16 ಒಟ್ಟು ರಾಜ್ಯದಲ್ಲಿರೋದು 16 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಸೊ ಆ ಕಾಯುವಿಕೆಗೆ 10 ಗಂಟೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಬಹುತೇಕವಾಗಿ SSLC PUC ಪರೀಕ್ಷೆ ರದ್ದಾಗೋದು ಖಚಿತ ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ 20 ವರ್ಷಗಳಿಂದ ಸೂರಿಲ್ಲದೆ ಹೃದಯ ಗೋಳಾಡ್ತಾ ಇದ್ರು ನ್ಯೂಸ್ 18 ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಗದಗದ ಅಜ್ಜಿ ಯಲ್ಲಮ್ಮ ಬಾಳಿಗೆ ಹೊಸ ಬೆಳಕು ಮೂಡಿದೆ ಬ್ರೇಕಿಂಗ್ ನ್ಯೂಸ್ ಗದಗ ತಾಲೂಕಿನ ಕಲ್ಲೂರು ಗ್ರಾಮದ ವೃದ್ಧೆ ಆಕೆ ಹೆಸರು ಯಲ್ಲಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಅಜ್ಜಿಗೆ ಮನೆ ಸಿಕ್ತು ಗ್ರಾಮಕ್ಕೆ ದೌಡಾಯಿಸಿದ್ರು ಭರವಸೆ ಕೊಟ್ಟಂತಹ ಜಿಲ್ಲಾಡಳಿತ ಅಧಿಕಾರಿಗಳು ಅಜ್ಜಿಗೆ ಮನೆ ನಿರ್ಮಿಸೋದಕ್ಕೆ ಗ್ರಾಮದ ಯುವಕರು ಪಣ ತೊಟ್ಟರು ಯುವಕರಿಂದ ತಾತ್ಕಾಲಿಕ ಮನೆ ನಿರ್ಮಾಣ ಆಯಿತು ಸಂಘ ಸಂಸ್ಥೆಗಳಿಂದ ವೃದ್ಧೆಗೆ ಆಹಾರದ ಕಿಟ್ ವಿತರಣೆ ಆಯಿತು ಕತ್ತಲ ಬದುಕಿನಿಂದ ವೃದ್ಧೆಗೆ ಬೆಳಕಾಯಿತು ನ್ಯೂಸ್ 18 ಕನ್ನಡ ನ್ಯೂಸ್ 18 ಮುಂದೆ ಆನಂದ ಭಾಷ ಸುರಿಸಿದ್ರು ವೃದ್ಧೆ ಯಲ್ಲಮ್ಮನವರು ನ್ಯೂಸ್ 18 ಕಾಲೇಜಿಗೆ ವೃದ್ಧೆ ಊರಿನವರಿಂದ ಅಭಿನಂದನೆ ಸಿಕ್ತು ಮೊನ್ನೆ ಅಜ್ಜಿಯ ಗೋಳಾಟದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿದ್ವಿ ನಾವು
ನ್ಯೂಸ್ 18 ವರದಿಗೆ ಎಚ್ಚೆತ್ತುಕೊಂಡಂತಹ ತಾಲೂಕು ಆಡಳಿತ ಗ್ರಾಮಕ್ಕೆ ಎಂಟ್ರಿ ಕೊಟ್ಟರು. ಸ್ಥಳಕ್ಕೆ ದೌಡಾಯಿಸಿದ್ರು ಅಧಿಕಾರಿಗಳು. ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕ ಸಿ ಆರ್ ಮುಂಡರಗಿ ಎಡಭಾಗದಲ್ಲಿ ನೋಡ್ತಿದ್ದೀರಾ, ತಹಸೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ವೃದ್ಧೆ ಯಲ್ಲಮ್ಮ ಪಾಟೀಲ್ ಅವರ ಸಮಸ್ಯೆಯನ್ನು ಆಲಿಸಿದ್ರು. ಅಧಿಕಾರಿಗಳು ಕೂಡ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಾಗೋ ಭರವಸೆ ಸಿಕ್ತು. ಮನೆ ಮಂಜೂರು ಮಾಡಬೇಕು ಅಂತ ಪಿ ಡಿ ಒಗೆ ಸೂಚಿಸಿದ್ರು ಜಿಲ್ಲಾ ಪಂಚಾಯತ್ ಪಿ ಡಿ. ನ್ಯೂಸ್ 18 ಕನ್ನಡದ ವರದಿ ಸ್ಪಂದಿಸಿ ಐದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯಗಳ ಕಿಟ್ಟನ್ನು ಅವರಿಗೆ ಹಸ್ತಾಂತರಿಸಿದ್ರು. ಗದಗದ ಏಕಲವ್ಯ ಟ್ರಸ್ಟ್, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹಾಗೂ ಧರ್ಮಸ್ಥಳ ಸಂಘದಿಂದ ಕೂಡ ಸಹಾಯ ಬಂತು. ಅಜ್ಜಿಗೆ ಖುಷಿಯಾಯಿತು. ನ್ಯೂಸ್ 18 ಇಡೀ ಬಳಗ ಒಂದು ಸಾರ್ಥಕತೆಯ ಭಾವನ ನಾವು ಫೀಲ್ ಮಾಡ್ತಿದ್ದೀವಿ. ಚಂದ್ರಶೇಖರ ಹರಿಜನ ಅಜ್ಜಿಗೆ ಮನೆ ನಿರ್ಮಾಣ ಮಾಡಿಕೊಡ್ತಾ ಇರುವಂತಹ ಯುವಕ, ಅವರೇನು ಮಾತಾಡಿದ್ರು ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ನ್ಯೂಸ್ 18 ಕನ್ನಡದ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್, ಕೋರಮಂಗಲದ ಗೋ ಆಶ್ರಮಕ್ಕೆ ದಾನಿಗಳಿಂದ ಸಹಾಯ ಬಂತು. ಮೊನ್ನೆ ಕೂಡ ಹಸುಗಳು ಸಾವಿರದ ಇನ್ನೂರ ಹತ್ತತ್ರ ಅಲ್ಲಿ ಗೋಶಾಲೆಯಲ್ಲಿದೆ, ಮೇವಿಲ್ಲ, ಅಲ್ಲಿರೋರಿಗೆ ಸಂಬಳ ಸಿಕ್ತಿಲ್ಲ, ಯಾರಾದರೂ ಸಹಾಯ ಮಾಡಿ ಅಂತ ಅವರು ಕೇಳ್ಕೊಂಡಿದ್ರು. ನ್ಯೂಸ್ 18 ಅಲ್ಲೋಗಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿದ್ವಿ. ಮಡಿವಾಳದ ACP ಸುಧೀರ್ ಹೆಗಡೆ ಇದೀಗ ಅವರಿಗೆ ಸಹಾಯ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೂರು ಲೋಡ್ ಮೇವು ಕಳಿಸ್ಕೊಟ್ಟಿದ್ದಾರೆ. ಅವ್ರು ಕೇಳ್ಕೊಂಡಿದ್ದಷ್ಟು ಫಸ್ಟ್ ಮೇವು ಬೇಕು, ಬಡವಾಗ್ತಾ ಇದೆ ನಮ್ಮ ಮೇವುಗಳು, ನಮ್ಮ ಗೋಗಳು ಅಂತ ಕೇಳ್ಕೊಂಡಿದ್ರು. ACP ಸುಧೀರ್, 40 ಕುಟುಂಬಗಳಿಗೆ 1 ತಿಂಗಳ ರೇಷನ್ ಕಿಟ್, ವಾವ್ ಸರ್, ಹ್ಯಾಟ್ಸ್ ಆಫ್ ಟು ಯು, ವಿತರಣೆ ಮಾಡಿದ್ದಾರೆ. ನ್ಯೂಸ್ 18 ಧನ್ಯವಾದ ಹೇಳಿದ್ರು ಗೋ ಆಶ್ರಮದ ಮೇಲ್ವಿಚಾರಕರು. ಈ ಚಾನೆಲ್ನಲ್ಲಿ ನಮ್ಮ ಗೋಶಾಲಕರಿಂದ ಹೃತ್ಪೂರ್ವಕ ಕಳೆದು ಒಂದಿನ ಕೆಲವಾರು ಫೋನ್ಗಳು, ಕೆಲವಾರು ಜನ ದಾನಿಗಳು, ತುಂಬ ಜನ ನಮಗೆ ಫೋನ್ ಬರ್ತಾಯಿದೆ. ಮತ್ತೀಗ ದಾನವೊಂದು ಬರ್ತಾಯಿದೆ, ಡೊನೇಷನ್ ಬರ್ತಾಯಿದೆ. ಮಡಿವಾಳ ACP ಅವರು ಸುಧೀರ್ ಹೆಗಡೆ ಎಂ ಅವರು ನಮಗೆ ಒಂದು 51 ಬ್ಯಾಗು ರವೆ ಪೂಸ, ನಮ್ಮ ಕೆಲಸದಾರರಿಗೆ 40 ಕಿಟ್ಟು ರೇಷನ್ನು ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಪುನಃ ಅದೇ ಥರ ನಮ್ಮ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಶಶಿದೇವರವರು 2 ಲೋಡು ಟ್ರ್ಯಾಕ್ಟರ್ ಲೋಡು ಹುಲ್ಲು ಜೋಳದ ಕಡ್ಡಿಯನ್ನು ಕಳಿಸಿ. ಬಿಗ್ ಇಂಪ್ಯಾಕ್ಟ್ ಜೊತೆಗೆ ನಮಗೂ ಕೂಡ ಸಾರ್ಥಕ ಭಾವ. ಮೊನ್ನೆ ಅವ್ರ ಜೊತೆ ಮಾತಾಡಿದ್ದೆ ನಾನು ಕೂಡ, ಇವತ್ತು ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಇಡೀ ಕರ್ನಾಟಕದ ಜನತೆಗೆ ಮತ್ತು ಎಸ್ಪೆಷಲಿ ಆಫೀಸರ್ಗೂ ಕೂಡ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾನಂತೂ ಮಾಸ್ಕ್ ಹಾಕೋತೀನಿ, ನೀವು ಅಷ್ಟೇ ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಯಾವಾಗಲೂ ಕೂಡ ಮೇಂಟೈನ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.